ಇದು ಫಸ್ಟ್ ಇಲ್ಲಿಂದ ಹೋಗಲಿ ಗಂಟಿನ ಅದು ಕರೆಕ್ಟ್ ಆಪ್ಷನ್ ಗೊತ್ತಾಯ್ತು. ಇಲ್ಲಿಂದ ಹೋಗಲಿ ಮತ್ತೆ ಸ್ಟಾರ್ಟಿಂಗ್ ಇಲ್ಲಿಂದ ಹೋಗ್ಬಿಡಿ. ನೋಡಿ ನಮ್ಮ ಧರ್ಮಸ್ಥಳ ಡಿಪೋ ನಾವು ಡ್ರೈವರ್ ರಮೇಶ್ ಅಂತ ಹೇಳಿ ಈಗ ಗಾಡಿ ವಾರದಿಂದ ಮುಂಚೆ ಒಂದು ವಾರ ವಾರದಾಗ ಕೊಟ್ಟಿದ್ರು. ಸ್ಟೇರಿಂಗ್ ಫುಲ್ ಕಂಟ್ರೋಲ್ ಇಲ್ಲ, ವಿತ್ ಎರಡು ಬಟ್ ಬಂದಾಗಿತ್ತು ಅವತ್ತು ಕೊಟ್ಟಾಗ. ಅದು ಗಾಡಿ ರೆಡಿ ಮಾಡಿದೆ ಬೇರೆ ರೂಟಿಗೆ ಕೊಟ್ಟರು ನಾನು ಕಂಪ್ಲೇಂಟ್ ಹೇಳಿದಾಗ. ಮತ್ತೆ ನಾಲ್ಕು ದಿವಸ ಬಿಟ್ಟು ನಾಲ್ಕು ಟ್ರಿಪ್ಪಲ್ಲಿ ನನಗೆ ಕೊಟ್ಟಿದ್ದಾರೆ. ಈ ಟ್ರಿಪ್ಪಲ್ಲಿ ಒಂದು ಬೋಲ್ಟ್ ಕಟ್ಟಾಗಿದೆ. ಈಗ ನಾನು ಬಿಟ್ಟು ಹೋಗ್ತೀನಿ, ಮತ್ತೆ ಇನ್ನೊಬ್ಬ ಡ್ರೈವರಿಗೆ ಕೊಡ್ತಾರೆ, ಯಾವುದೆಲ್ಲ ಬೋಲ್ಟ್ ಕಟ್ಟಾಗ್ತವೆ. ಅಪಘಾತ ಆಗಕ್ಕೆ ಕಾರಣ ಯಾರು ಅಂತ ಅಂದರೆ ಡ್ರೈವರು ಅಂತ ಹೇಳ್ತಾರೆ. ಡ್ರೈವರ್ ಮಾಡ್ತಾನೆ, ಇದು ಮೆಕ್ಯಾನಿಕ್ ಮಾಡ್ತಾರೋ ಇಲ್ಲ ನಮ್ಮ ಅಧಿಕಾರಿಗಳು ಮಾಡ್ತಾರೆ. ನೋಡಿ ಮೆಕ್ಯಾನಿಕ್ ಕೇಳಿದ್ರೆ ಸ್ಪೇರ್ ಪಾರ್ಟ್ಸ್ ಇಲ್ಲ ಅಂತಾರೆ, ಅಧಿಕಾರಿ ಕೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಯ್ಯ ಅಂತಾರೆ. ನಾವು ಪ್ರಯಾಣಿಕರು ಸಾಯ್ತಾರೋ, ಗಾಡಿ ಆಕ್ಸಿಡೆಂಟ್ ಆದ, ಗಾಡಿ ಡ್ಯಾಮೇಜ್ ಆಗೋದು, ಡ್ರೈವರ್ ಸಾಯೋದು, ಇವೆಲ್ಲ ಕಾರಣ ಆಗಕ್ಕೆ ಯಾರು ನಮ್ಮ ಇವೆಲ್ಲ ಕಾರಣ ಆಗಕ್ಕೆ ಯಾರು ನಮ್ಮ ಅಧಿಕಾರಿಗಳು ಡ್ರೈವರ್ಗಳು ಅಂತೇಳಿ ನೀವೇ ನೋಡ್ಬೇಕು. ನಮ್ಮ ಅಧಿಕಾರಿಗಳು ಇಲ್ಲ, ಅವರು ಇಲ್ಲಿವರೆಗೆ ಕಣ್ಣು ಮುಚ್ಚಿ ಕೂತಾರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಷ್ಟು ಕೆಲಸ ಆಗಿದ್ರು ಕೂಡ ಕೆಲಸ ಮಾಡ್ತಾ ಇಲ್ಲ ಇವರು. ಸ್ಟೇರಿಂಗ್ ಮಾಡಿದ್ರೆ ಕಂಟ್ರೋಲೇ ಇಲ್ಲ, ರೈಟ್ ಟು ಲೆಫ್ಟ್ ಹೊತ್ಕೊಂಡು ಓಡಾಡುತ್ತೆ. ಅಂತ ಗಾಡಿ ಕೊಟ್ಟು ರೂಟಿಗೆ ಕಳಿಸ್ತಾರೆ. ಒಂದು ಸಮಸ್ಯೆ ಅಲ್ಲ ಇಲ್ಲಿ ಡಿಪೋದಲ್ಲಿ ಡೀಸೆಲ್ ಹಾಕ್ಬೇಕಾದ್ರೆ ಅರ್ಧ ಗಂಟೆ ಒಂದು ಗಂಟೆ ಬೇಕು. ಇಲ್ಲಿ ಒಂದೊಂದು ಗಾಡಿ ಒಳಗೆ ಒಳಗೋಕೆ ಗಾಡಿ ನಂಬರ್ ನೋಡಿ 3762 ಗಾಡಿ ನಂಬರ್. ಈ ಗಾಡಿ ಪರಿಸ್ಥಿತಿ ನೋಡಿದ್ರೆ ಹಿಂಗಿದೆ. ಬೊಂಕಲಿ ಅಲ್ಲಿ ಬಂಬ್ರಿ ಹಾಗೆ ಬಂಕ್ ನೋಡಿ, ಬಂಕಿನ ವ್ಯವಸ್ಥೆ ನೋಡಿ. ಡೀಸೆಲ್ ಬಂಕ್ ಇದೆ, ಪೆಟ್ರೋಲ್ ಬಂಕ್, ಡೀಸೆಲ್ ಬಂಕ್ ಹಿಡಿದು ಕೂತಿದ್ದಾವೆ ಎಲ್ಲ. ಇಡೀ 11 ಗಂಟೆ 10 ಗಂಟೆ ಆದ್ರೆ ಡೀಸೆಲ್ ಹಾಕ್ತಾನೆ ಇರ್ತಾರೆ. ಇಲ್ಲಿ ಅರ್ಜೆಂಟ್ ಮನೆಗೆ ಹೋಗೋರು ಚೀಟಿ ಮಾಡೋರು ಎಲ್ಲ ಇಲ್ಲ ಚೀಟಿ ಆಗದೆಯ. ಈ ಪರಿಸ್ಥಿತಿಯಲ್ಲಿ ಡಿಪೋ ಇದೆ, ಹೊಸ ಮಿಷಿನ್ ಬಂದು ಮನೆ ಹೆಂಗೆ ಮುಂದೆ ತೋರಿಸ್ತೀನಿ. ಈಗ ವಾಶ್ ಮಾಡಿಬಿಟ್ಟು ಈಗ ಡ್ರೈವರ್ ಬಂದು ವಾಶ್ ಮಾಡ್ಕೊಂಡು ಹೋಗ್ಬೇಕು. ಬೆಳಗ್ಗೆ ಹೋಗೋ ಗಾಡಿ, ಬೆಳಗ್ಗೆ ಬಂದ ಗಾಡಿ ಡಿಪೋದಲ್ಲೇ ನಿಂತಿರುತ್ತೆ, ವಾಶ್ ಆಗಿರಲ್ಲ. ಈಗ ಡ್ರೈವರ್ ಅವ್ನು ಅರ್ಜೆಂಟಿಗೆ ಅಲ್ಲಿಂದ ಬಂದಿದ್ದಾನೆ, ಟ್ರಾಫಿಕ್ ಆದರೂ ಕೂಡ ಅವ್ನು ಅಲ್ಲೇ ಸಾಯ್ಬೇಕು. ಆ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಈಗ ಗಾಡಿ ವಾಶ್ ಮಾಡ್ಕೊಂಡು ಅವನೇ ಮಾಡ್ಕೋಬೇಕು. ಇಲ್ಲಿ ಲೇಬರ್ ಕೂಡ ಬರಲ್ಲ, 6 ಗಂಟೆ ಮೇಲೆ ಲೇಬರ್ ಬರ್ತಾರೆ, 5 ಗಂಟೆ 6 ಗಂಟೆಗೆ. ಇಂಥ ವ್ಯವಸ್ಥೆ ಡಿಪೋದಲ್ಲಿದೆ. ಹಂಗೆ ಮುಂದೆ ಬನ್ನಿ. ಬೇಸೇನ ಜಿರ್ಲೆಗಳು ಚಿಟ್ಟೆಗಳು ಹೆಂಗಿದೆ ಇಲ್ಲಿ ನೋಡಿದ್ರೆ. ಮೂತ್ರ ವಿಸರ್ಜನೆ ಮಾಡೋದು ಗಮ್ ಅಂತ ಇದೆ ನೋಡಿ, ಅಂತ ಹೇಳಿ ನೋಡಿ ಗಮ್ ಅನ್ನೋ ಸೌಂಡು. ನೀರಿನ ವ್ಯವಸ್ಥೆ ಬೆಳಗ್ಗೆ ಟೈಮ್ ಡ್ರೈವರ್ ಕಂಡಕ್ಟರ್ಗಳಿಗೆ ಮುಖ ತೊಳೆ ಕೂಡ ನೀರಲ್ಲ. ಇದೆಲ್ಲ ವನವಾಸ ಇದ್ಕೊಂಡು ನಾವು ಗಾಡಿ ಓಡಿಸ್ಬೇಕು, ರೂಟ್ ಆಪರೇಟ್ ಮಾಡ್ಬೇಕು. ಬನ್ನಿ ಬನ್ನಿ ಬನ್ನಿ, ಕಿತ್ತೋಗಿದೆ ಕಿತ್ತೋಗಿದೆ. ಡೀಸೆಲ್ ಹಾಕೋ ಮೋಟ್ರ್ ಇದು, ಎರಡು ಮೋಟ್ರ್ ಬಂದು 1 ವರ್ಷ ಆಗಿದೆ. ಇವ ಶೋಗಿಟ್ಟು ಎಲ್ಲ ಫುಟ್ಪಾತ್ ಅಲ್ಲಿ ಬಿದ್ದು ಎಲ್ಲ ತುಕ್ಕಿ ಹಿಡಿದು ಗಿರ್ಲತ್ತಿ ನೀರು ತುಂಬಿ ಹೋಗ್ತಾ ಇದಾವೆ. ಇದಕ್ಕೂ ಯಾರು ದಿಕ್ಕ ದಿವಾಳಿ ಯಾರಿಲ್ಲ. ಸಂಸ್ಥೆ ಲಾಸ್ ಆಯ್ತು, ಆದಾಯ ಇಲ್ಲ, ಲಾಸ್ ಆಯ್ತು ಲಾಸ್ ಆಯ್ತು ಅಂತ ಹೇಳಿ ಅಲ್ಲಿ ಬಪ್ಪ ಹೊಡಿದ್ದಾರೆ ಡ್ರೈವರ್ ಕಂಡ್ರಗಳಿಗೆ. ಇಲ್ಲಿ ಲಕ್ಷಾಂತರ ರೂಪಾಯಿ ಮಾಲು ಇಲ್ಲಿ ಕೊಳೀತಾ ಇದೆ ಇದೆ. ಅಲ್ಲಿ ನೋಡಿದ್ರೆ ಮಿಷಿನ್ ನೋಡಿದ್ರೆ ಎಕ್ವಿಟ್ ಹೋಗಿದಾವೆ. ಇಡೀ ಡೀಸೆಲ್ ಹಾಕ್ಸಕ್ಕೆ 1-1.5 ದಿವಸ ಬೇಕು ಗಾಡಿಗಳಿಗೆಲ್ಲ ಹಾಕೊಂಡು ಕೂತ್ಕೊಳ್ಳೋಕೆ. ಇಂಥ ವ್ಯವಸ್ಥೆಯಲ್ಲಿ ನಾವು ಡ್ರೈವಿಂಗ್ ಮಾಡ್ಕೊಂಡು ಇಲ್ಲಿ ಒಂದು ಪ್ರಯಾಣಿಕರು ಪ್ರಾಣ ಕಾಪಾಡಬೇಕು, ಗಾಡಿ ಡ್ಯಾಮೇಜಸ್ ನೋಡಬೇಕು. ಅಲ್ಲಿ ನಮ್ಗೆ ಇಲ್ಲೊಬ್ರು AWS ಇದ್ದಾರೆ ಪಾಪ, ಗೀಚ್ ಇದೆ, ಪರ್ಚ್ ಇದೆ, ಹೊಡೆದಿದೆ ಅಂತ ಕೊಡ್ತಾರೆ. ಇಂಥವೆಲ್ಲ ಸಮಸ್ಯೆ. ಮತ್ತೆ ಗಾಡಿಗಳಲ್ಲಿ ಎಲ್ಲ ಬರೀ ಡೀಸೆಲ್ ಟೈರು. ಅಲ್ಲಿ HM ರೇವಣ್ಣ ಅವರು ಒಂದ್ಸಲ ನಾವು ಹೋಗಿದ್ದು ನಮ್ಮ ಮಾನ್ಯ ಸಾರಿಗೆ ಸಚಿವರಾಗಿದ್ದಾಗ ಸಾರಿಗೆ ಸಚಿವರ ಹತ್ರ ಕೇಳಿದಾಗ ಇಲ್ಲ ಎಲ್ಲ ಒರಿಜಿನಲ್ ಟೈರ್ ಹಾಕೋದು, ನಾವು ಯಾವುದು ಡೂಪ್ಲಿಕೇಟ್ ಇಲ್ಲ, ಅದೊಂದ್ಸಲ ನೀವು ಪರಿಶೀಲನೆ ಮಾಡಿ ನೋಡ್ತೀವಿ ಅಂತ. ಬನ್ನಿ, ಎಷ್ಟು ಗಾಡಿ ಬೇಕಾದ್ರೆ ತೋರಿಸ್ತೀವಿ ನಾವು ಡೀಸೆಲ್ ಟೈರ್, ಎಷ್ಟು ಗಾಡಿಗೆಲ್ಲ ಬನ್ನಿ ಹಂಗೆ ತೋರಿಸ್ತೀವಿ. ಇದು ಗಾಡಿ ಒರಿಜಿನಲ್ ಟೈರ್ ಅಂತ ಹೇಳ್ತಾರೆ, ಇದು ಕೂಡ ಡೀಸೆಲ್ ಟೈರು. ಪ್ರತಿಯೊಂದು ಗಾಡಿ ಫೆಂಡರ್ ಡೀಸೆಲ್ ಟೈರ್ ಆಗಿರ್ತಾರೆ, ಹೇಳೋದು ಮಾತ್ರ ಒರಿಜಿನಲ್ ಹೋಗ್ತಾರೆ. ಇದೊಂದು ಗಾಡಿ 3000 ಗಾಡಿ ಇದು. ಇದು ಕೂಡ ರಿಸಲ್ ಟೈರು, ಇದು ಹೊಡೆದೋದ್ರು ಕೂಡ 10,000 ಫೈನ್ ನಮ್ಗೆ. ಇದು ಮಾರಿದ್ರೆ ಇವತ್ತು 500,000 ಹೋಗೋದು ಕಷ್ಟ ಇದೆ. ರಿಸಲ್ ಟೈರ್ ಇದು, ಇದನ್ನ ಫ್ರಂಟ್ಗೆ ಹಾಕಿ ಓಡಿಸ್ತಾ ಇದಾರೆ. ಏನಾರ ಅನಾಹುತ ಆದಾಗ ಡ್ರೈವರ್ ಅಜಾಗ್ರತೆ ಅಂತ ಹೇಳಿ ನಮ್ಮ ಮೇಲೆ ಹಾಕಿ ಅತ್ತೆಗೆ ಡಿಸ್ಮಿಸ್ನ ಎಸ್ಪಿಸ್ನ ಕೊಟ್ಟು ಮನೆ ಕಳಿಸ್ತಾರೆ. ಇಷ್ಟೆಲ್ಲ ವ್ಯವಸ್ಥೆ ಇದೆ. ನಮ್ಮ ಅಧಿಕಾರಿಗಳು ಎಲ್ಲಿದ್ದಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ
ಒಂದು ಎಲ್ಲ ಸಮಸ್ಯೆ ಬಗೆಹರಿಸ್ತಾರೆ ಅಂತ ಹೇಳಿ ನಾವೊಂದು ವಿಡಿಯೋ ಮಾಡಿ ಇದನ್ನ ನಿಮ್ಮ ವಾಟ್ಸಪ್ಗೆ ಹಾಕ್ತೇವೆ, ಅದೊಂದು ಸ್ವಲ್ಪ ನೋಡಿ ಬಗೆಹರಿಸ್ಕೊಡಿ.